ಬಜೆಟ್ ಮಂಡನೆ ಮಾಡಿದರೆ ಎಸ್ ಆರ್ ಕಾಂಗ್ರೆಸ್ ಪಕ್ಷ ನೋಡಿ ಸಿಎಂ ಅವರ ಬಜೆಟ್ ತಾವು ಗಮನಿಸಿದ್ರೆ ಸಿಎಂ ಅವರ ಭಾಷಣ ಮಾಡಬೇಕಾದ್ರೆ ಅವರಿಗೆ ಉತ್ಸಾಹ ಇರಲಿಲ್ಲ ಅಂದ್ರೆ ಇದು ಬಜೆಟ್ ಕಿವಿ ಮೇಲೆ ಹೂವ ಇಡುವಂತ ಬಜೆಟ್ ಅಲ್ವಾ ಕನ್ನಡಿಗರ ಮೇಲೆ ಯಾವ ಸಮಾಜಕ್ಕೂ ನ್ಯಾಯ ಸಿಕ್ಕಿಲ್ಲ ಉದ್ಯೋಗ ಸೃಷ್ಟಿ ಮಾಡುವಂತ ಯಾವುದೇ ರೀತಿಯಾದಂತ ಸ್ಪಷ್ಟವಾದಂತ ನೀಲಿ ನಕ್ಷೆ ಇಲ್ಲ ಇನ್ವೆಸ್ಟ್ಮೆಂಟ್ ಬಂಡವಾಳ ಹಾಕ ತರಬೇಕಂತಾನು ಯಾವುದೇ ರೀತಿಯಾದಂತ ಸ್ಪಷ್ಟವಾದಂತ ನೀಲಿ ನಕ್ಷೆ ಇಲ್ಲ ಮತ್ತೆ ತಮಗೆ ನೆನಪಿದ್ರೆ ಹೋದ ವರ್ಷ ಸರ್ವಸ್ಪರ್ಶಿ ಸರ್ವವ್ಯಾಪಿ ಬಜೆಟ್ ಅಂತ ಹೇಳಿದ್ರು ಮತ್ತೆ ಮೊನ್ನೆ ಸಿಎಂ ರಿವ್ಯೂನಲ್ಲಿ ಬಜೆಟ್ ರಿವ್ಯೂನಲ್ಲಿ ಬರೀ 56% ಮಾತ್ರ ಖರ್ಚಾಗಿದೆ ಅಂತ ಸಿಎಂ ಕಚೇರಿಯಿಂದನೇ ಮಾಹಿತಿ ಇದೆ ಅಂದ್ರೆ ಯಾವ ಮಟ್ಟಕ್ಕೆ ಇವರು ಖರ್ಚು ಮಾಡಿದ್ದಾರೆ ಯಾವ ಮಟ್ಟಕ್ಕೆ ಈ ಸರಿ ಬಜೆಟ್ ಮಾಡಿದ್ದಾರೆ ಅಂತ ಇದರಲ್ಲೇ ನಾವು ಕಲ್ಪಿಸಬಹುದು ಇದು ಯಾವ ಸಮಾಜಕ್ಕೂ ನ್ಯಾಯ ಸಿಕ್ಕಿಲ್ಲ ಇದು ಕನ್ನಡಿಗರ ಕಿವಿ ಮೇಲೆ ಇವತ್ತು ಫ್ರೀಡಂ ಆಪಲ್ ಕಲ್ತು ಉಪ್ಪಿನಕಾಯಿ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಉಪ್ಪಿನಕಾಯಿಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಹೂವ ಇಟ್ಟಿರೋದಂತೂ ನಿಜ ಇದೆ ಇವತ್ತು ನೋಡಿ ಇದು ಜನರು ನಂಬ್ಕೊಂಡು ಹೋಗ್ತಾರಲ್ವಾ ಇದು ಚುನಾವಣೆ ಈಗ ನೋಡಿ ಅವರು ಇವತ್ತು ಬಜೆಟ್ ಅನ್ನ ಪ್ರೆಸೆಂಟ್ ಮಾಡಿದ್ದಾರೆ ಜನರಲ್ಲಿ ತಪ್ಪು ಅಭಿಪ್ರಾಯ ಹೋಗ್ಬಾರ್ದಲ್ಲ ಹೋದ ಬಾರಿನೇ ಅವ್ರ ಪ್ರಣಾಳಿಕೆನಲ್ಲಿ 600 ಏನು ಭರವಸೆ ನೀಡಿದ್ರು ಅದರಲ್ಲಿ ಬರೀ 50 ಮಾಡಿದ್ದಾರೆ ಮತ್ತೆ ಬಜೆಟ್ ನಲ್ಲಿ 309 ಏನು ಆಶ್ವಾಸನೆಗಳು ನೀಡಿದ್ರು ಅದರಲ್ಲಿ 50 ಕೂಡ ಮಾಡಿಲ್ಲ ಸೊ ಇದು ಎಲ್ಲೋ ಒಂದ್ ಕಡೆ ಅವ್ರ ಕುರ್ಚಿ ಉಳಿಸ್ಕೊಳಕ್ಕೆ ಅಂದ್ರೆ ಬಿಜೆಪಿ ಬಚಾವ್ ಬಜೆಟ್ ಬೊಮ್ಮಾಯಿ ಬಚಾವ್ ಬಜೆಟ್ ಆಗಿದೆ ಥ್ಯಾಂಕ್ ಯು ಫ್ರೀಡಂ ಆಪಲ್ ಕಲ್ತು ಉಪ್ಪಿನಕಾಯಿ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಉಪ್ಪಿನಕಾಯಿಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ